ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೂ ಕಲಾವಿದರಿಗೂ ಹಾಗೂ ಜಯಂಕರ್ ಆಡಿಯೋ ಭರತ್ ಸರ್ ಅವರಿಗೂ ಹಾಗೂ ಆದಿ ಲೋಕೇಶ್ ಸರ್, ಹರೀಶ್ ಸರ್, ವೀಣಾ ಸುಂದರ್ ಸರ್, ವಿಜಯ್ ಚಂದೂರ್ ಸರ್, ಆಮೇಲೆ ಸಂದೀಪ್ ಸರ್, ಡ್ಯಾನಿ, ಅನಿತಾ ಭಟ್, ಅಲಾ ಪಿ ಆರ್ ಓ ಸುಧೀಂದ್ರ ಸರು ಹಾಗೂ ಇಲ್ಲಿ ಬಂದಿರೋವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಕಲಾವಿದರು, ಜಯಂಕರ್ ಆಡಿಯೋ ಮಾಲೀಕರು, ಭರತ್ ಸರು, ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹಾಗೂ ಧನ್ಯವಾದಗಳು. ಒಂದು ಸಣ್ಣ ಕಥೆ ಹೇಳ್ತೀನಿ. ಪ್ರಭುತ್ವ ಆ್ಯಂಡ್ ವ್ಯವಸ್ಥೆ ಹೇಗೆ ಒಂದು ಮಧ್ಯ ಒಂದು ಗ್ಯಾಪ್ ಇರುತ್ತೆ ಅಂದರೆ, ಪ್ರಭುತ್ವ ಅಂದರೆ ಎಲ್ಲರೂ ಅಂದ್ಕೊತಾರೆ ಪ್ರಭುತ್ವ ಸತ್ತೋಗಿದೆ, ಪ್ರಜಾಪ್ರಭುತ್ವನೂ ಸತ್ತೋಗಿದೆ, ಇವತ್ತೆಲ್ಲ ಅಧಿಕಾರಿಗಳ ಕೈಯಲ್ಲಿದೆ. ಆ ಎರಡರ ಮಧ್ಯ ಒಂದು ಗ್ಯಾಪ್ ಇರುತ್ತೆ. ಒಂದು ಸಣ್ಣ ಕತೆ. ಒಂದು ಒಬ್ಬ ವ್ಯಕ್ತಿ ಒಂದು ಮದುವೆ ಆಗಿರ್ತಾನೆ. ಮದುವೆ ಆಗಿ ಅವನಿಗೆ 6 ತಿಂಗಳು, ಒಂದು 7 ತಿಂಗಳು ಪ್ರೆಗ್ನೆಂಟು ಹೆಂಡತಿ ತವ್ರ ಮನೆಗೆ ಹೋಗ್ತಾಳೆ. ತವ್ರ ಮನೆಗೆ ಹೋದಾಗ ಒಬ್ಬ ಆ ವ್ಯಕ್ತಿ ಏನಾಗಿರ್ತಾನೆ, ಶಿಲ್ಪಿ ಆಗಿರ್ತಾನೆ. ಬಟ್ ಹೆಂಡತಿ ನೋಡಬೇಕು ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇರ್ತಾನೆ. ಊರಿಗೆ ಹೋಗ್ತಾ ಇರಬೇಕಾದ್ರೆ ಶಿಲ್ಪಿ ಗೊತ್ತಲ್ಲ, ಏನಾದರೂ ಒಂದು ಕೆತ್ತನೆ ಇರುತ್ತೆ. ಒಂದು ಬಂಡೆ ಮೇಲೆ ಮನಿಕೋತಾನೆ. ಆ ಬಂಡೆ ಮೇಲೆ ಮನಿಕೊಳ್ಬೇಕಾದ್ರೆ ಎದ್ದು ಹಿಂಗೆ ಹೋಗ್ಬೇಕಾದ್ರೆ ಆ ಬಂಡೆ ಕೂಗುತ್ತಂತೆ, ಏಯ್ ಏನು ಹಂಗೆ ಎದ್ದು ಹೋಗ್ತಾ ಇದೆಯಾ, ನಿನ್ನ ಕೈಲಿ ಏನಾಗಲ್ವಾ, ಏನಾದರೂ ಒಂದು ಮಾಡು ಅಂತ ಅನಿಸುತ್ತೆ. ಶಿಲ್ಪಿ ಏನು ಮಾಡ್ತಾನಂತೆ, ಹುಳಿ ಎತ್ಕೊತಾನೆ, ಒಂದು ಕೆತ್ತುತ್ತಾನೆ ಟಕ 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 ಅಂತ. ಆ ಬಂಡೆ ಹೇಳುತ್ತೆ, ಯೋ ಬಿಡ ಯೋ, ಈ ಜನಗಳೇ ಹೊಡೆದು ಸಾಯ್ತಾವ್ರೆ, ತಿರ್ಗಾ ನೀನೇನೇ ನನ್ನ ಹೊಡಿಯೋದು ಅಂತ ಅನಿಸುತ್ತೆ. ಪಕ್ಕದಲ್ಲಿ ಒಂದು ಎದುರುಗಡೆ ಒಂದು ಬಂಡೆ ಇರುತ್ತಂತೆ. ಆ ಬಂಡೆ ಹೇಳುತ್ತಂತೆ, ಏಯ್ ಶಿಲ್ಪಿ ಬಾಯ್ಲಿ, ನೀನೇನೋ ಅವನ ಹತ್ರ ಕೆತ್ತಬೇಕು ಅಂದ್ಕೊಂಡಲ್ಲ, ನನ್ನ ಕೆತ್ತು ನೋಡೋಣ ಅಂತಂದು ಕೆತ್ತುತ್ತಾನೆ. ಸೂಪರಾಗಿ ಒಂದು ವಿಗ್ರಹ ಮಾಡ್ಬಿಟ್ಟು ಸೀದಾ ಹೆಂಡತಿ ಮನೆಗೆ ಹೋಗ್ತಾನೆ. ಅವಳಿಗೆ ಪ್ರೆಗ್ನೆಂಟ್ ಆಗಿರುತ್ತೆ, ಡಿಲಿವರಿ ಆಗುತ್ತೆ, ಮಗು ನೋಡ್ಕೊಂಡು ಬರೋ ಅಷ್ಟರಲ್ಲಿ ಅದೇ ರಸ್ತೆಯಲ್ಲಿ ನಡ್ಕೊಂಡ್ಬರ್ತಾ ಇರಬೇಕಾದ್ರೆ, ಬಟ್ ಅದಕ್ಕೊಂದು ವಿಗ್ರಹ, ಒಂದು ಗುಡಿ, ಗರ್ಭದ ಗುಡಿ ಎಲ್ಲರೂ ಆಗಿರುತ್ತೆ. ಬಟ್ ಅದೇ ಶಿಲ್ಪಿ ಏನು ಮಾಡ್ತಾನೆ, ಆ ದೇವಸ್ಥಾನದೊಳಗಡೆ ದರ್ಶನ ಮಾಡೋಣ ಅಂತ ಹೋಗ್ತಾನೆ. ಇಲ್ಲೊಂದು ವಿಗ್ರಹ ಕೆತ್ತಿದ್ನಲ್ಲ, ಎಲ್ಲಿ ಮಯ ಆಗ್ಬಿಡ್ತು ಅಂತಾಗ ಅವಾಗ ಏನಾಗುತ್ತೆ, ಹೋದರೆ ಆ ಶಿಲ್ಪಿಗೆ ತನ್ನ ಕೆತ್ತಿರೋ ಒಂದು ಶಿಲ್ಪಿಗೆ ಒಳಗಡೆ ಪ್ರವೇಶ ಇರಲ್ಲ. ಹಾಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳು ಓಟ್ ಹಾಕಿ ಗೆಲ್ಲಿಸ್ತಾರೆ. ಬಟ್ ಅವ್ರ ಮನೆ ಒಳಗಡೆ ಹೋಗಬೇಕು ಅಂದರೆ ಇನ್ನೊಬ್ಬ ಯಾರನ್ನೋ ಒಬ್ಬನ್ನ ಕೇಳಬೇಕಾಗತ್ತೆ. ಯಾಕೆ ಅಂದರೆ ನಿಮ್ಮ ಮತಗಳು ನಿಮ್ಮ ಜವಾಬ್ದಾರರಾಗಬೇಕು. ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬರು ಒಂದು ಸಭೆಯಲ್ಲಿ ಹೊರಗಡೆ ಬರ್ತಾ ಇರ್ತಾರೆ. ಒಬ್ಬರು, ಅವ್ರ ಹೆಸರು ತುಂಬ ಚೆನ್ನಾಗಿದೆ, ನನಗೆ ಅದು ಇದೇ ಆಗ್ತಾ ಇಲ್ಲ. ಬಾಬಾ ಸಾಹೇಬರು ಹಿಂಗೆ ಬರ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ, ಏನು ನಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ ಸಾಹೇಬರನ್ನ ಒಬ್ಬರು. ಅವ್ರ ಹೆಸರು ಅಲ್ಲಿ ಏನೋ ಬರುತ್ತೆ ಆ ಥರ. ಅವರು ಬಾಬಾ ಸಾಹೇಬರು ಹೋಗಿ ಹೇಳ್ತಾರೆ, ಇಲ್ಲ ಯಾಕೆ ನಗ್ತಾ ಇದ್ದೀರಾ ಅಂತ. ಇನ್ನೊಂದು ಮತ್ತೊಂದು ಸತಿ ಕೇಳ್ತಾರೆ, ಇಲ್ಲ ನಮ್ಮ ಜನ ಆಗಲೇ ಮಾರ್ಕೊಂಬಿಟ್ರು, ಯಾವಾಗ ಸದಸ್ಯರುಗಳು ಮತದಾರರು ಯಾವಾಗ ಮತನ ಮಾರ್ಕೊತಾ ಇದ್ದಾರೆ ಅವತ್ತು ಈ ದೇಶ ಸತ್ತೋಗುತ್ತೆ, ಈ ಪ್ರಜಾಪ್ರಭುತ್ವ ಯಾವುದೂ ಇರಲ್ಲ ಅಂತ ಅವನು ಮಾತು ಹೇಳ್ತಾರೆ. ಅದನ್ನು ಇವತ್ತು ಆ ಕತೆಗೂ ಈ ಕತೆಗೂ ಈ ಪ್ರಭುತ್ವಕ್ಕೂ ಒಂದು ಲಿಂಕ್ ಕೊಟ್ಟಿದ್ದೀನಿ. ಯಾರು ದೇವಸ್ಥಾನದಲ್ಲಿ ಗರ್ಭಗುಡಿ ಆಗಬೇಡಿ, ಪ್ರಜಾಪ್ರಭುತ್ವ ಜನರ ಮಧ್ಯೆ ಬದುಕಬೇಕು. ಪ್ರಭುತ್ವ ಆಗಲಿ ಪ್ರಜಾಪ್ರಭುತ್ವ ಆಗಲಿ ಜನರ ಮಧ್ಯೆ ಬದುಕಬೇಕು, ಓಟು ಯಾರು ಮಾಡ್ಕೊಬಾರ್ದು. ಇದು ಒಂದು ಸಣ್ಣ ಕತೆ. ಇನ್ನು ಮಿಕ್ಕಿದ್ದು ಬರ್ತೀನಿ ಸರ್, ಹೀರೋ ಸರ್ ಅದು ಬರ್ತೀನಿ, ಇನ್ನು ಟೀಮು ಇದಕ್ಕೆ ಬರಲ್ಲ. ಪ್ರಭುತ್ವದಲ್ಲಿ ನಾನು ತುಂಬ ಸೋಷಿಯಲ್, ನನ್ನ ಅರಿವು ಸಿನಿಮಾ ಮಾಡಿದ್ದೆ, ಬಟ್ ಅದು ತಿಳುವಳಿಕೆಯ ಜ್ಞಾನ, ಒಂದು ಸ್ಕೂಲ್ ಮಕ್ಕಳಿಗೆ ಹೋಗಬೇಕು ಅಂತ. ಅದಾದಮೇಲೆ ಇನ್ನೊಂದು ಆರ್ಟ್ ಮೂವಿ ಮಾಡಿದೆ, ಅದು ಅಷ್ಟೇ ನನ್ನ ಸೋಷಿಯಲ್ ಇದು. ಬಟ್ ಆಗಲೇ ಪ್ರಭುತ್ವದಲ್ಲಿ ಯಾಕೆ ಭಗತ್ ಸಿಂಗ್ನ ಕೊಡಿಸಿದ್ದೀನಿ, ಒಬ್ಬ ಭಗತ್ ಸಿಂಗ್ನ ನಾನಂತೂ ನೋಡಿಲ್ಲ, ನಾನು ಬರೀ ವಿಡಿಯೋದಲ್ಲಿ ನೋಡಿರೋದು, ಎಲ್ಲರೂ ನೋಡಿರೋದು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವೀರ ಸಾವರ್ಕರ್, ಆ್ಯಕ್ಚುಲಿ ಗಾಂಧಿ, ಲೂಯಿ, ಕಾರ್ಲ್ ಮಾರ್ಕ್ಸ್, ಲೆನಿನ್, ಇವ್ರನ್ನೆಲ್ಲ ನಾವು ಬುಕ್ಕಲ್ಲಿ ನೋಡಿದ್ದೀವಿ ಅಷ್ಟೇ. ಆದರೆ ಈ ಪ್ರಭುತ್ವದಲ್ಲಿ ಈ ನಮ್ಮ ಚೇತನ್ ಸರ್ ಮೂಲಕ ಇವರು ಎಲ್ಲರನ್ನೂ ನೋಡುವಂಥ ಭಾಗ್ಯ ಸಿಗುತ್ತೆ. ಇಸ್ ಇಸ್ ದ ರೂಲರ್ ಆಫ್ ದ ಹೀರೋ. ಈ ಹೀರೋ ಇಂದನೇ ಕತೆ ಹೇಳೋಕ್ಕಾಗೋದು. ಆ್ಯಕ್ಚುಲಿ ಇದು ಒಂದು, ಈ ಪೋಸ್ಟ್ಗೆ ಈ ಹೀರೋಗೆ ಲಿಂಕ್ ಕೊಟ್ಟಿದ್ದೀನಿ ಸರ್ ಎರಡು. ಆದರೆ ಪ್ರಭುತ್ವ ಒಂದು ಹೀರೋಯಿಸಮ್ ಏನು ಅಂದರೆ, ನಾನು ಭಗತ್ ಸಿಂಗ್ನ ತುಂಬ ಅರ್ಧಿ ಸ್ವಲ್ಪ ಓದ್ಕೊಂಡಿದ್ದೀನಿ, ರಂಗನಾಥ್ ಸರ್ ಬುಕ್ ಬರೆದಿರೋದು, ಆಮೇಲೆ ಬಾಬಾ ಸಾಹೇಬರ ಸಮಗ್ರಗಳು, ಆಮೇಲೆ ಕಾರ್ಲ್ ಮಾರ್ಕ್ಸು, ಲೆನಿನ್ನು,
ಇದೆಲ್ಲ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದೆ ತಲೆಯಲ್ಲಿ ಆಕ್ಚುಲಿ. ಅದಾದ ನಂತರ ನನಗೆ ಏನೋ ಒಂದು ಮಾಡಬೇಕು, ಇವೆಲ್ಲ ಏನು ಮಾಡೋದು ತಿಳ್ಕೊಂಡು ಅಂತ ನನಗೆ ಆ ಬುಕ್ಕು ತುಂಬ ಚಿಕ್ಕ ಏಜಿಂದನೂ ನನಗೆ ಬುಕ್ ಪರ್ಚೇಸ್ ಮಾಡೋದು ಅಂತ ಒಂದು ತುಂಬ ನನಗೆ ಹಾವಿ. ನಾನು ಫಸ್ಟ್ ಬುಕ್ ಪರ್ಚೇಸ್ ಮಾಡಿದ್ದೆ ಬುದ್ಧಂದು, ನನಗೆ ಒಬ್ಬರು ಗುರುಗಳು ಮೈಸೂರಲ್ಲಿ ಕೊಡ್ತಾರೆ, ಅದನ್ನು ತೊಗೊಂಬಂದು ಮಡಿಕೊಂಡಿರ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಬುಕ್ ಜರ್ನಿ ಆ್ಯಕ್ಚುಲಿ. ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಹೀರೋಗೆ ಒಂದು ಹೀರೋಯಿಸಮ್ ಕ್ರಿಯೇಟ್ ಆಗಬೇಕು, ಒಂದು ಬುಕ್ ಕೊಡಬೇಕು. ಭಗತ್ ಸಿಂಗ್ದು ಲೆಜೆಂಡ್ ಆಫ್ ಭಗತ್ ಸಿಂಗ್ ನೋಡಿದೆ, ಅಜಯ್ ದೇವಗನ್ದು, ಇವೆಲ್ಲ ನೋಡ್ಕೊಂಬಂದಿದೆ, ಶಂಕರ್ ಸಾರ್ದು, ಇವೆಲ್ಲ ನೋಡ್ಕೊಂಡಾಗ ನನಗೇನು ಅನಿಸ್ತಾ ಇರೋದು, ಏನೋ ಒಂದು ಮಾಡಬೇಕು, ಏನೋ ಒಂದು ಹೊಸದು ಮಾಡಬೇಕು ಅಂತ. ನಂದು ಒಂದು ಪ್ರಾಬ್ಲಮ್ ಏನು ಅಂದರೆ ನಾನು ಫುಲ್ ಹೇಳಕ್ಕೆ ಬರಲ್ಲ, ಬಟ್ ಅರ್ಧದಲ್ಲೇ ಅದು ಕಟ್ ಮಾಡ್ಬಿಡ್ತೀನಿ. ಅದು ನನ್ನ ಒಂದು ಪ್ರಾಬ್ಲಮ್, ಅದು ನನ್ನ ವೀಕ್ನೆಸ್. ಇವತ್ತಿಂದ ಅಲ್ಲ, ನನ್ನ ಚೈಲ್ಡ್ಹುಡ್ಡಿಂದನೂ ಅಷ್ಟೇ, ಬಟ್ ನನಗೆ ಇವಾಗ ನನಗೇನಿದೆ ಈ ನಾಲ್ಗೆ ತಿರುಗಿದ್ರೆ ನನ್ನ ಮಗನಿಗೂ ಅದೇ ಆಗ್ಬಿಟ್ಟಿದೆ ಸ್ಟಾರ್ಟು. ಬಟ್ ಅದು ನನ್ನ ಒಂದು ಪ್ರಾಬ್ಲಮ್ಮು, ನನ್ನ ವೀಕ್ನೆಸ್ಸು, ಬಟ್ ಹೇಳಕ್ಕೆ ಬರಲ್ಲ, ಬಟ್ ನನ್ನ ತಲೆಯಲ್ಲಿ ಇರುತ್ತದ್ದು ಅದೇ ನಾನು ರೈಟ್ ಮುಖಾಂತರ ಹೇಳ್ತೀನಿ. ನನಗೆ ರೈಟಾಗಿ ರೈಟಾಗಿರೋದು ನಮ್ಮ ಡೈರೆಕ್ಟರ್. ಇದು ಹೀರೋಗೆ ನನ್ನ ಒಂದು ಒಂದು ಜರ್ನಿ ಅಂದ್ಕೊಳ್ಳಿ ಸರ್. ಇವಾಗ ಪ್ರಭುತ್ವದ ಬಗ್ಗೆ ಬರ್ತೀನಿ. ಪ್ರಭುತ್ವದಲ್ಲಿ ನನ್ನ ಒಂದು ಪರಿಚಯಿಸಿದಂಥ ಸೋಸ್ತೆ ಗಂಗಾಧರ್ ಹಾಗೂ ಹಾರ್ಟ್ ಡೈರೆಕ್ಟ್ರು ಶಂಕರ್ ಹಾಗೂ ಅವ್ರಿಗೆ ಹೃತ್ಪೂರ್ವಕವಾದಂಥ ಈ ಒಂದು ಸ್ಟೇಜಲ್ಲಿ ಅವರಿಗೆ ನನ್ನ ಧನ್ಯವಾದ.